ಹಲೋ, ನಮಸ್ತೆ ಅಹೋರಾತ್ರ ಅವ್ರೆ. ಯಾರು? ಅವ್ರೇ ಇಲ್ಲ, ಅವ್ರೇ ಕಾಯಿ ಇಲ್ಲ ಇಲ್ಲಿ. ಇಡಪ್ಪಿ ಫೋನು. ಇಲ್ಲ ಇಲ್ಲ, ಅಹೋರಾತ್ರ ಅವ್ರೆ. ಅವ್ರ ಹತ್ರ ಅಷ್ಟೇ. ಅಹೋರಾತ್ರ ಅವ್ರೆ, ಮತ್ತೆ ಅವ್ರೇ ಅಂತೀಯಲ್ಲೋ? ಅಹೋರಾತ್ರ ಅವ್ರೆ, ಮತ್ತೆ ಅವ್ರೇ ಅಂತೀಯಲ್ಲೋ? ಏನ್ ಅನ್ಬೇಕಂಗಾರೆ ಅವ್ರಹತ್ರ ಅನ್ನು. ಅಹೋರಾತ್ರ. ಅಷ್ಟೇ. ಓಕೆ ಓಕೆ, ಅಹೋರಾತ್ರ ಅವ್ರೆ. ಹ್ಮ್, ಸಾರಿ ಸಾರಿ, ಅಹೋರಾತ್ರ ಅವ್ರದೇ. ಹ್ಮ್. ಏನಿಲ್ಲ, ನಿನ್ನಿಂದ ಮಾಡ್ತಾ ಇದ್ದೆ. ನಿನ್ನ ನೈಟ್ ಎಲ್ಲ ಕಾಲ್ ಮಾಡಿದೆ, ಏನು ಇಲ್ಲ ಇಲ್ಲ. ಅದಕ್ಕೆ ಈಗ ನಂದು ಒಂದು ಸಮಸ್ಯೆ ಅಹೋರಾತ್ರ ಅವ್ರೆ. ನಿನ್ ಸಮಸ್ಯೆ ನನಗೆ ಯಾಕೆ ಹೇಳ್ತೀಯ? ಸಮಸ್ಯೆ ಬಗೆಹರಿಸಲು ನೀವು ಯಾವನ್ ಹೇಳಿದ್ದು ನಿನ್ಗೆ? ಎಲ್ಲ ರಾಂಗ್ ನಂಬರ್ ಮಾಡಿದ್ಯ ಇಡಪ್ಪ. ಅಲ್ಲ, ಕರೆಕ್ಟ್ ನಂಬರ್ ಮಾಡಿದೀನಿ. ಏ ಇಲ್ಲ, ಇಲ್ಲಿ ದೇಶಭಕ್ತಿ ವಿಚಾರ ಮಾತ್ರ ಮಾತಾಡ. ಅವ್ರ ಹತ್ರ ನಾನು ದೇಶಭಕ್ತನೆ, ಕಳೆದ 13 ವರ್ಷದಿಂದ ದೇಶಭಕ್ತ ಮಾತಾಡಿ ಬಂದಿದ್ದೀನಿ. ಪರ್ಸನಲ್ ಎಲ್ಲ ಇಲ್ಲಿ ಮಾತಾಡಂಗಿಲ್ಲ. ಎಷ್ಟೇ ಪರ್ಸನಲ್ ಇಲ್ಲ, ಪರ್ಸನಲ್ ಇಲ್ಲ, ಪರ್ಸನಲ್ ಏನಿಲ್ಲ. ಅವ್ರ ಹತ್ರ ಅವ್ರೆ, ಏನ್ ಮಾತಾಡ್ಬೇಕು? ಬೇಗ ವಿಚಾರ. ವಿಚಾರಕ್ಕೆ ಬರ್ತಾ ಇದ್ದೀನಿ. ಕಳೆದ 13 ವರ್ಷದಿಂದ ಕನ್ನಡ ಪರ ಸಂಘಟನೆ ಕೆಲಸ ಮಾಡಿದೆ. ಅದಾದ್ಮೇಲೆ ವಿವಿಧ ಹಿಂದೂ ಪರ ಸಂಘಟನೆ ಎಲ್ಲ ಕೆಲಸ ಮಾಡಿದೆ. ಹಿಂದೂ ಪರ ಸಂಘಟನೆಗಳು ಫಸ್ಟ್ ಕರ್ನಾಟಕ ರಕ್ಷಣಾ ವೇದಿಕೆ, ಆಮೇಲೆ ಕರ್ನಾಟಕ ಜನಾಯತ ವೇದಿಕೆ ಕೆಲಸ ಮಾಡಿದೆ. ಹೆಸರೇನು? ಬಸವರಾಜ ಅಂತೇಳಿ. ಬಸವರಾಜ ಯಾವ ಊರು? ನಮ್ದು ಗದಗ ಜಿಲ್ಲಾ ಶಿರಡಿ ತಾಲೂಕು ಲಕ್ಷ್ಮೀಶ್ವರ. ಏನ್ ಬೇಕು ಹೇಳಪ್ಪ ನೀನು? ಇದು ಈಗ ಹೋರಾಟಗಾರರಿಗೆ ಏನು ಬೆಲೆನೆ ಇಲ್ಲದಂಗೆ ಆಗುತ್ತೆ, ಅದಕ್ಕೆ ಅದಕ್ಕೆ ಫೋನ್ ಹಚ್ಚಿದೆ. ಯಾಕಂದ್ರೆ ಬೆಲೆ ಇಲ್ಲದ ಕೆಲಸ. ಇವತ್ತೊಬ್ಬ ಹೋರಾಟಗಾರ ಯಾವುದೋ ಶ್ರೀರಾಮ ಸೇನೆ ಅನ್ನೋ ಹೋರಾಟಗಾರ, ಅವನ ಹೆಸರು ಹೇಳ್ತೀನಿ, ಪ್ರಮೋದ್ ಜಿ. ಯಾರೇ ಆಗ್ಲಿ, ಯಾರೇ ಆಗಿರ್ಲಿ, ಶ್ರೀ ರಕ್ಷಾ ಅವನು. ಒಂದ್ ನಿಮಿಷ. ಆ ಹೋರಾಟಗಾರರು ಇವಾಗ ವೈದ್ಯಕೀಯ ಒಳ್ಳೆ ಪವಿತ್ರ ವೃತ್ತಿ ಅಲ್ವಾ? ವೈದ್ಯ ನಾರಾಯಣ ಹರ. ಆದ್ರೆ ವೈದ್ಯರು ಮಾಡೋ ಕೆಲಸದಿಂದ ಕೆಟ್ಟ ಹೆಸರು ಬರುತ್ತಲ್ವಾ? ಹೋರಾಟಗಾರರಿಗೆ ಕೆಟ್ಟ ಹೆಸರು ಬರೋದೇ ಹೋರಾಟಗಾರರಿಂದ. ಅವನ ಹೆಸರು ಪವನ್ ಎಂ ಅಂತ. ಅವನು ಫುಲ್ ಬೋರ್ಡ್ ಹಾಕೊಂಡಿದ್ದಾನೆ, ಶ್ರೀರಾಮ ಸೇನೆ ಅಂತ. ಶ್ರೀರಾಮ ಅಂದ್ರೇನು? ಹೆಣ್ಣ ಶೋಷಕರನ್ನ ಮಟ್ಟ ಹಾಕಿ ಲಕ್ಷಾಂತರ ಹೆಣ್ಣು ಮಕ್ಕಳನ್ನ ಕಿಡ್ನಾಪ್ ಮಾಡಿರೋ ರಾವಣನನ್ನ ಮಟ್ಟ ಹಾಕಿ ಜಗತ್ತಿಗೆ ಹೆಣ್ಣ ರಕ್ಷಕ ಅಂತ ಹೇಳ್ಕೊಂಡವನಲ್ಲೇನೋ ಶ್ರೀರಾಮ ದೇವರು. ಹೌದು. ಓಕೆ, ಶ್ರೀರಾಮ ಮನುಷ್ಯ, ಇವ್ರೇನಾದ್ರೂ ಅನ್ಕೊಳ್ಳಿ. ಆದ್ರೆ ಆತನ ಹೆಸರಲ್ಲಿ ಇವನು ಹೆಣ್ಣ ನಿಂದಕರಿಗೆ ಆಸರೆಯಾಗಿ ನಿಂತ್ಕೊಂಡು ಪ್ರತಿ ಹೆಣ್ಣ ನಿಂದನೆ, ಮೀನ್ಸ್ ಇವನು ಕೂಡ ಹೆಣ್ಣ ನಿಂದನೆ ಮಾಡಿ ಧರ್ಮದ ಹೆಸರಲ್ಲಿ ಹೆಣ್ಣ ನಿಂದಕರ ಪರ ನಿಂತು ಅಸಭ್ಯ ಭಾಷೆಯಲ್ಲಿ ಹೆಣ್ಣ ನಿಂದಕರ ಸಂರಕ್ಷಕ ಅನ್ನೋ ಅಪ್ರಶಸ್ತಿಗೆ ಕಾರಣ ಆದ ಇವಂತ. ಇಂಥ ಸಂಘಟನೆ ನಾಯಕರಿಂದ ಮುಖ್ಯ ನಾಯಕರಿಗೂ ಕೆಟ್ಟ ಹೆಸರು. ಅಂತ ಸಂದರ್ಭದಲ್ಲಿ ಕೆಟ್ಟ ಹೆಸರು ಬಂದ ತಕ್ಷಣ ನೀವೆಲ್ಲ ಒಟ್ಟಾಗಿ, ಏಯ್ ನೀನ್ ನಮ್ ಸಂಘಟನೆಯಲ್ಲಿ ಇರ್ಬೇಡ, ಹೊರಗ್ ನಡಿ ಅಂತ ಹೇಳ್ಬೇಕಾ ಬೇಡವಾ? ಬೇಡ ಅಂದಿದ್ದೀವಿ ಅವ್ರ ಹತ್ರ. ಎಲ್ಲಿ ಬೇಡ ಅಂದಿದ್ವಿ? ಅವ್ರಿಗೂ ನಿಂಗೆ ಗೊತ್ತೇನೋ? ಅದು ಅದಕ್ಕೆ ಗೊತ್ತಲ್ಲ, ಫೇಸ್ಬುಕ್ ಅಲ್ಲಿ ನೋಡಿದೆ, ಅವ್ರ ಹತ್ರ ನೋಡಿದೀನಿ. ಎಲ್ಲಿ ಬೇಡ ಅಂದಿದ್ಯಾ ನೀನು? ಇವಾಗ ಬೇಡ ಅಂದ್ರೆ ಹೆಂಗ ಧರ್ಮನ ಎತ್ಕೊಂಡ್ಬಂದು ರಾಮನ ಹೆಸರಲ್ಲಿ ದಬ್ಬಳಕೆ ನಡೆಸದ ಇವನು ಮಾಡಿರೋ ಹೆಣ್ಣು ನಿಂದನೆಗಳು, ಆ ಮಗ ಈ ಮಗ ಅದು ಇದು ಅಂತ ಹೇಳಿದವರು, ಮತ್ತೆ ನಿಮ್ಮ ಮಕ್ಕಳನ್ನ ಕಟ್ಟಿ ಹಾಕಿ ಅತ್ಯಾಚಾರ ಮಾಡ್ತೀನಿ ಅಂದವ್ರ ಪರ ನಿಂತ್ಕೋತಾನ? ಅವ್ರ ಹತ್ರ ರೀ ಯಾರಾದ್ರೂ ಒಬ್ರು ಮಾಡಿರ್ತಾರೆ, ಉಳ್ಕೋದ್ರಿಗೆ ಹಿಂಗಾಗತ್ತಲ್ಲ. ಅದೇ ನೀವು ನೀವು ನಿಮ್ಮಲ್ಲಿರೋ, ಇವಾಗ ನಿಮ್ ಮಗ ತಪ್ಪು ಮಾಡಿದ್ರೆ ನೀವು ಸರಿ ಮಾಡಿಸ್ಕೊಳ್ದೆ ಮನೆಗೆ ಕೆಟ್ಟ ಹೆಸರು ಅಲ್ವಾ? ಹಂಗೆ ಸಂಘಟನೆ ಕೆಟ್ಟ ಹೆಸರು ಬರುತ್ತೆ. ಹೌದು, ಅವ್ರ ಹತ್ರ ಅದು ಆ ಸಂಘಟನೆ ಕೆಟ್ಟ ಹೆಸರು ಬೆಲೆ. ನಮ್ದು ಹೆಂಗ್ ಗೊತ್ತಾ, ಏನೋ ಮಾಡಕ್ ಹೋದ್ರೆ ಎಲ್ಲ ಮಾಡಕ್ ಹೋದ್ರೆ ನಮ್ಗೆ. ನೀನು ಒಳ್ಳೆಯವನಿರ್ಬೋದು, ಇವಾಗ ಒಳ್ಳೆ ಒಳ್ಳೆ ಜ್ಯೋತಿಷಿ ಬಂದು ಕೆಟ್ಟ ಜ್ಯೋತಿಷಿಗಳಿಂದ ಕೆಟ್ಟ ಹೆಸರು ಅಂದ್ರೆ ಕೆಟ್ಟ ಜ್ಯೋತಿಷಿಗಳನ್ನ ಖಂಡಿಸ್ಬೇಕಪ್ಪ. ಅವನ್ ಯಾರೋ ಸಂಖ್ಯಾಶಾಸ್ತ್ರದ ಹೆಸರಲ್ಲಿ ಜನಗಳನ್ನ ಲೂಟಿ ಮಾಡ್ತಾ ಇದ್ದಾನೆ. ಅಹೋರಾತ್ರ ಖಂಡಿಸ್ದ ಅವನ್ನ, ಧೈರ್ಯವಾಗಿ ಖಂಡಿಸ್ಬೇಕಪ್ಪ. ನೀವು ಸಂಘಟನೆಯಲ್ಲಿ ಮಾಡಿರೋ ಕೆಟ್ಟವ್ರು, ಅವಾಗ ದೇವ್ರು ಎಲ್ಲ ಖಂಡಿಸಿಕ್ ಹಿಂಗಾಗಿದೆ. ಅವ್ರ ಹತ್ರ ಎಲ್ಲಾರು ಖಂಡಿಸಿ ಖಂಡಿಸಿ ಈ ಮಟ್ಟಕ್ಕೆ ಬಂದಿದ್ವಿ ನಾವ್ ಇವಾಗ. ನೋಡಪ್ಪ, ಹಿಂಗೆಲ್ಲ ಮಾತಾಡ್ಬೇಡ ನೀನು. ಹಿಂಗೆ ಅದೇನೋ ಅಂತಾರಲ್ಲ, ಕಾಲ್ಗೆ ಹಾಕಿದ್ರೆ ತಲೆಗೆ ಹಾಕೋದು, ತಲೆಗೆ ಹಾಕೋದು, ಈ ರೀತಿ ಮಾತಾಡೋದಾದ್ರೆ ಮಾತೇ ಆಡ್ಬೇಡ. ನಿಮ್ಮಲ್ಲಿ ಈ ಜಗತ್ತಿನಲ್ಲಿ ಯಾವುದೇ ದೇಶ ಆಗಿರ್ಲಿ, ಯಾವುದೇ ರಾಷ್ಟ್ರ ಆಗಿರ್ಲಿ, ಕಾಡಲ್ಲಿರೋ ಪ್ರಾಣಿ ಆಗಿರ್ಲಿ, ಸತ್ಯ ಸಂಧತೆಗೆ ಜಯ ಇದ್ದಿದ್ದೆ ಕಟ್ಟಿಟ್ಟ ಬುತ್ತಿ ಧರ್ಮಕ್ಕೆ ಸತ್ಯಕ್ಕೆ. ನೀನು ಕರೆಕ್ಟ್ ಆಗಿದ್ರೆ ನಿನಗೆ ಅನ್ಯಾಯ ನಡೆಯೋದೇ ಇಲ್ಲ ಇಲ್ಲಿ. ಸಾರಿ, ಅಲ್ಲಾರು ಹತ್ರ ಹೆಂಗ್ ಹೆಂಗಾಗುತ್ತೆ ಗೊತ್ತಾ ನಮ್ಗೆ? ಅದು ನಮ್ಗೆ ತಪ್ಪು ಅಂತ ನಮ್ಗೆ ಗೊತ್ತಾಗ್ತದೆ, ಆದ್ರೂ ನಮ್ ಕೈಲಿ ಅದು ಆಗುತ್ತೆ. ಇಲ್ಲ, ಅದನ್ನೇ ಇವಾಗ ನಿಮ್ಮನೆ ಹೆಣ್ಣನ್ನ ನಿಂದಿಸಿದ್ರೆ ಗೊತ್ತಾಗುತ್ತೆ ನಿಮ್ಗೆ ದುಃಖ. ಇನ್ನೊಬ್ರು ಮನೆ ಹೆಣ್ಣು ನಿಂದಿಸಿದ್ರೆ ನಮ್ಗೆ ಯಾಕಪ್ಪ ಅಂತ ಅನ್ಕೊಳ್ಳೋ ಜನ ಇರೋವರೆಗೂ ನಿಮ್ಗೆ.
ನೀವ್ ಹೇಳಲಕ್ಕ ನಾವ್ ಹಂಗ ಹೆಣ್ಣು ಅಲ್ಲ, ಅವ್ರ ಹತ್ರ ಹೇಳ್ತಾ ಇದ್ದೇನಲ್ಲ, ಓಟ ಮಾಡ್ಕೊಂಡ್ ಬಂದ್ ನಮ್ಮನೆ ಅಲ್ಲ, ನಮ್ಮನೆ ಹೆಣ್ಣು ಒಂದೇ ಮತ್ತೊಬ್ಬರ ಹೆಣ್ಣು ಒಂದೇ, ಎಲ್ಲ ಹೆಣ್ಣು ಒಂದೇ ಅವ್ರ ಹತ್ರ ಅವ್ರೆ. ಇಲ್ಲ ಬಿಡ, ಒಬ್ಬ ನಾಯಕ ಓಪನ್ ಆಗಿ ಅನೌನ್ಸ್ ಮಾಡಿದ್ದೀನಿ, ಯಾರು ಮುಂದೆ ಬರ್ಲಿಲ್ಲ ಆ ಸಂಘಟನೆಯಿಂದ. ಇವನು ನಮ್ಮ ಸಂಘಟನೆ ಅಲ್ಲ, ಇವನನ್ನ ಬಹಿಷ್ಕಾರ ಹಾಕಿದೀವಿ ಅಂತ ಒಬ್ರು ಹೇಳಲಿಲ್ಲ. ಅವ್ರು ಮಾಡ್ತಾರೆ ಅವ್ರ ಹತ್ರ, ಯಾಕಂದ್ರೆ ನೀನ್ ಕರೆಕ್ಟ್ ಆಗಿದ್ರೆ ನಿನಗೆ ಬೆಲೆ ಇದ್ದೇ ಇರುತ್ತೋ. ಇದ್ದೇ ಇರುತ್ತ, ಅದು ನಾನು ನಂಬಿದೀನಿ ಅವ್ರ ಹತ್ರ ನಂಬಿದೀನಿ, ಅದು ಯಾವಾಗ ಬರ್ತ ಅಂತ ಹೇಳಿ ಅದಷ್ಟೇ ನಮ್ಗೆ. ಹೌದಾ, ನಿನಗೆ ನಿಜ ಹೇಳ, ನಿನ್ನ ಮಾತಿನಲ್ಲೇ ಗೊತ್ತಾಗುತ್ತೆ ನಿನ್ನಲ್ಲಿ ಬೆಳವಣಿಗೆ ಕಾಣ್ತಾ ಇದೆ, ಕಾಣ್ತಾ ಇದೆ ಅವ್ರ ಹತ್ರ. ಇವಾಗ ಇವತ್ತಿಂದ ನೋಡ, ಸಂಘಟನೆಗಳಿಗೆ ಕೆಟ್ಟ ಹೆಸರು ಬರೋದು ಯೂಶುವಲಿ ಧರ್ಮ ಅರ್ಥ ಕಾಮ ಮೋಕ್ಷದಲ್ಲಿ, ಮೂರು ಸ್ಟೆಪ್ ಅಲ್ಲಿ. ಧರ್ಮ ಅರ್ಥ ಕಾಮ, ಮೊದಲನೇದಾಗಿ ಸಂಘಟನೆಗಳಲ್ಲಿ ಹಣವಿಲ್ಲದ, ಹಣವಲ್ಲದ, ಹಣ ಮುಟ್ಟದ, ಹಣ ಬಳಸದ ಸಂಘಟನೆ ಇದ್ರೆ ಅದಕ್ಕೆ ಯಾವಾಗ್ಲೂ ಕೆಟ್ಟ ಹೆಸರು ಬರಲ್ಲ, ಅದು ಅರ್ಥ. ಧರ್ಮ ಅಂದ್ರೆ ಮಧ್ಯ ಮಾತಾಡ, ಸಂಘಟನೆ ಕೆಲವು ನಿಯಮಗಳಿರುತ್ತೆ. ಏನು, ನಾವು ಧರ್ಮದ ಕಡೆ ಇರ್ಬೇಕು. ನಮ್ಮ ಸಂಘಟನೆಯವರೇ ತಪ್ಪು ಮಾಡಿದ್ರೆ ಜಾಸ್ತಿ ಶಿಕ್ಷೆ, ಸಂಘಟನೆ ಅಲ್ಲದವ್ರು ತಪ್ಪು ಮಾಡಿದ್ರೆ ಕಡಿಮೆ ಶಿಕ್ಷೆ, ಈ ರೀತಿ ಇರ್ಬೇಕು. ನಮ್ಮ ಸಂಘಟನೆಯವರು ಬಿಟ್ಬಿಡೋಣ ಅಂದ್ರೆ ಅದು ತಪ್ಪಾಗ್ಬಿಡುತ್ತೆ, ಅದು ಧರ್ಮ. ಇನ್ನು ಅರ್ಥದ್ದು ಹೇಳದೆ ಹಣದ್ದು ಹೇಳದೆ ಕೇಳು ಪುರ. ಮತ್ತೆ ಕಾಮ ಅಂದ್ರೆ ಸಂಘಟನೆಯಲ್ಲಿರೋರಿಗೆ ನನಗೆ ಇದು ಬೇಕು ಅದು ಬೇಕು ಅಂತ ಆಸೆ ಇದ್ರೆ, ಇದು ಬೇಡ ಅದು ಬೇಡ, ಪದವಿ ಈ ಪದವಿ ಬೇಡ ಆ ಪದವಿ ಬೇಕು ಅನ್ನೋ ಆಸೆ ಇದ್ರೆ ಅಲ್ಲಿ ಎಡವತ್ತೆ ಸಂಘಟನೆ. ಧರ್ಮ ಅರ್ಥ ಕಾಮ ಅದಾದ್ಮೇಲೆ ಆ ಸಂಘಟನೆಗೆ ಮೋಕ್ಷ ಸಿಗಲ್ಲ. ಇಷ್ಟೇ ಕಣ, ಈ ಸಿಂಪಲ್ ನ ಫಾಲೋ ಮಾಡ್ಬೇಕು. ನಾಲ್ಕು ಜನ ಹಿಂದೆ ಇದ್ದ ತಕ್ಷಣ ಇಷ್ಟು ಅಹಂಕಾರದಲ್ಲಿ ಮೆರೆದ್ರೆ ಸಂಘಟನೆ ಹೆಂಗೋ ಬೆಳೆಯುತ್ತೆ. ಹಣ ಬೆಳೆದಷ್ಟು ಅಂದ್ರೆ ಸಂಘಟನೆಯ ಜನಸಂಖ್ಯೆ ಬೆಳೆದಷ್ಟು ನಿಮ್ಮಲ್ಲಿ ಸೌಜನ್ಯ ಬರಬೇಕು. ಅವ್ರ ಹತ್ರ ಎಲ್ಲಾರ್ಗು ಇಚ್ಛಾಶಕ್ತಿ ಇರ್ಬೇಕು ಸಂಘಟನೆ ಮಾಡ್ತೇವೆ ಅಂದ್ರೆ ಒಳ್ಳೇದಾಗತ್ತೆ. ನಿನ್ ಚೆನ್ನಾಗಿ ಬೆಳಿ, ದೂರ ಆದವರೆಲ್ಲ ಅಧರ್ಮ, ಹತ್ರ ಬಂದವರೆಲ್ಲ ಧರ್ಮ ಅಂತ ತಿಳ್ಕೊಂಡು ನಡಿ. ಧರ್ಮ ಒಂದಂಗ್ ಕಾಡ್ತಿರೋ ಸಮಸ್ಯೆ ಅವ್ರ ಹತ್ರ. ಈಗ ಸಮಸ್ಯೆ ನಾವು ಹುಡ್ತಾನೆ ಬರುತ್ತೆ, ನಾನು ಸಮಸ್ಯೆ ನಾವು ಹುಟ್ಕೊಂಡು ಬರ್ತೇವೆ ಅಂತೇಳಿ ಹಂಗ ಅದು ಕಾಡ್ತಾ ಇರುತ್ತೆ. ಸಮಸ್ಯೆ ಅನ್ನೋದು ಭೂಮಿ ಮೇಲೆ ಹೆಜ್ಜೆ ಇಟ್ಟ ತಕ್ಷಣ ಪ್ರತಿಯೊಬ್ಬರಿಗೂ ಇರುತ್ತೆ. ಸಮಸ್ಯೆ ಇಲ್ಲದೆ ಇರೋ ಯಾರು ತೋರಿಸ್ಬಿಡು ಇರುತ್ತೆ ಸರ್. ಆದ್ರೂ ಅವ್ರ ಹತ್ರ ಸಮಸ್ಯೆ ಇದ್ದೇ ಇರುತ್ತೆ, ನಂಗೆ ಅದು ಕ್ಲಿಯರ್ ಆಗ್ಬೇಕಾದ. ಆಸೆ ಬಿಟ್ಟವನಿಗೆ ಮಾತ್ರ ಸಮಸ್ಯೆ ಇಲ್ಲ ಭೂಮಿ ಮೇಲೆ. ಆಸೆ ಇದ್ದೇ ಇರುತ್ತೆ ಅಲ್ಲ ಅವ್ರ ಹತ್ರ ಎಲ್ಲರಿಗೂ ಇದ್ದೇ ಇರುತ್ತೆ. ಮತ್ತೆ ದುಃಖ ಇಲ್ಲದೆ ಇರುತ್ತೇನೋ ಇರುತ್ತೆ, ಆದ್ರೆ ನಂಗೆ ಅದೊಂದು ಸ್ವಲ್ಪ ಅದೊಂದು ಕ್ಲಿಯರ್ ಆಗ್ಬೇಕು, ಅದಕ್ಕೆ ಫೋನ್ ಹಚ್ಚಿದ ಅವ್ರ ಹತ್ರ. ಒಳ್ಳೇದಾಗತ್ತೆ, ನಿನಗೆ ಮಾತ್ರ ಗ್ಯಾರಂಟಿ ಹೇಳ್ತಾ ಇದೀನಿ, ನಿನ್ನಲ್ಲಿ ಆ ಲಕ್ಷಣ ಕಾಣ್ತಾ ಇದೆ ನೋಡು. ಎಲ್ಲೂ ನೀನು ಹದಗಿಡ್ಲಿಲ್ಲ, ತಾಳ ತಪ್ಪಲಿಲ್ಲ, ನಿನ್ನ ಅರ್ಥ ಮಾಡ್ಕೊಂಡೆ ಸರಿ ತಪ್ಪುಗಳನ್ನ. ನಿನಗೆ ನಾಯಕ ಲಕ್ಷಣ ಇದೆ, ಇನ್ನು ಮುಂದೆ ನೋಡು ನೀನ್ ಪರಿವರ್ತನೆ ಆಗ್ತೀಯ. ಅವ್ರ ಹತ್ರ ಆಗುತ್ತೆ, ನೀವು ಹೇಳಿದ್ರಲ್ಲ ಹಾಗೆ ಆಗುತ್ತೆ. ಅದು ನೋಡು, ಸಿಂಹಕ್ಕೆ ಧರ್ಮವಿದೆಯೇನು? ನೀನು ಸಿಂಹ ಅನ್ಕೋತಿಯಲ್ಲ ನಿನ್ನ ನೀನು. ಇಲ್ಲ ಅವ್ರ ಹತ್ರ ನಾನು ವಿಷ್ಣುವರ್ಧನ್ ಫ್ಯಾನ್ ಅಲ್ಲ, ನಂಗೆ ಆ ರೀತಿ ಇಟ್ಕೊಂಡಿದ್ದೆ. ಆಯ್ತಪ್ಪ, ಸಿಂಹಕ್ಕೆ ಧರ್ಮವಿದೆಯಾ ಹೇಳು. ಸಿಂಹ ಯಾವ ಧರ್ಮಕ್ಕೆ ಸೇರಿರೋದು ಹೇಳು ನಂಗೆ. ಜಗತ್ತಿನಲ್ಲಿ ಆಫ್ರಿಕಾದಲ್ಲೂ ಸಿಂಹ ಇದೆ, ಅಮೆರಿಕಾದಲ್ಲೂ ಸಿಂಹ ಇದೆ ಅಂತ ಇಟ್ಕೊಂಡು ಸಿಂಹ ಯಾವ ಧರ್ಮಕ್ಕೆ ಸೇರಿದೆ ಹೇಳು. ಭಾರತದಲ್ಲಿ ಸಿಂಹ ಇದೆ ಗೀರ್ ಅರಣ್ಯದಲ್ಲಿ, ಸಿಂಹಕ್ಕೆ ಧರ್ಮ ಇದೆಯೇನೋ? ಸಿಂಹಕ್ಕೆ ಧರ್ಮ ಇಲ್ಲ, ಧರ್ಮ ಮತ್ತೆ ಧರ್ಮ ಧರ್ಮನ್ನೇ ಮೆಟ್ಟುವ ಸಿಂಹ. ಧರ್ಮ ಅನ್ನುವುದು ಏನ್ ಗೊತ್ತೇನ? ಈ ಧರ್ಮ, ಏ ಇದು ಹಿಂದೂ ಸಿಂಹ, ಇದು ಮುಸ್ಲಿಂ ಸಿಂಹ, ಇದು ಕ್ರಿಶ್ಚಿಯನ್ ಸಿಂಹ ಅಂತ ಏನಾದ್ರು ಇದೆಯನಾ? ಇಲ್ಲ ಇಲ್ಲ, ಅವರು ಸಿಂಹ ಸಿಂಹನೇ ಅಲ್ವಾ? ಸಿಂಹ ಸಿಂಹ ಕಾಡಿಗೆ ರಾಜರಾಜ ಅಲ್ವಾ? ಆ ರೀತಿ ಧರ್ಮ ಅನ್ನೋದು ವಿಶ್ವಮಾನವ ಧರ್ಮ ಆಗ್ಬೇಕಂದ್ರೆ ಯಾವುದೇ ಧರ್ಮ ಆಗಿರ್ಲಿ ಅದರಲ್ಲಿ ಧರ್ಮದ ನಿಯಮಗಳಿದೆ. ಎಲ್ಲ ಧರ್ಮಗಳಲ್ಲೂ ಶ್ರೇಷ್ಠತೆ ಇರೋದ್ರಿಂದಾನೆ ಉಳ್ಕೊಂಡಿರೋದು. ಆದ್ರೆ ಆ ಧರ್ಮವನ್ನ ಪಾಲಿಸದೇ ಇದ್ದಾಗ ಅವನು ಅಧರ್ಮಿ ಅಂತ ಆ ಧರ್ಮದಿಂದ ಆಚೆ ಬರ್ತಾನಷ್ಟೇ ವಿನ ಧರ್ಮ ಶುದ್ಧವಾಗ್ಲೇ ಇರುತ್ತೆ. ಹೌದು, ಅವ್ರದ್ದು ಹೆಂಗಾಗಿದೆ ಗೊತ್ತಾ? ಅವ್ರ ಹತ್ರ ನಾವೀಗ ಮನಿಗ್ ಮಗ ಆಗಿಲ್ಲ, ಸಮಾಜಕ್ಕೆ ಒಳ್ಳೆ ಪ್ರಜೆ ಆಗಿಲ್ಲ ಅಂತ ಅದೊಂದೇ ಕಾಡ್ತಾ ಇದೆ ನಮ್ಗೆ. ಆಯ್ತು ನೋಡ, ನಿಜವಾದ ನಾಯಕ ಅಂದ್ರೆ ಏನ್ ಗೊತ್ತೇನ? ಸಂಘಟನೆ ಕಟ್ಟೋದಲ್ಲ, ರಿಜಿಸ್ಟರ್ ಮಾಡೋದಲ್ಲ, ಅಧರ್ಮವನ್ನ ಎದುರಿಸಿ ಧರ್ಮವನ್ನ ಬೆಳೆಸುವವನೇ ನಾಯಕ. ಅವ್ನು ಎಲ್ಲಿದ್ರೆ ಅಲ್ಲಿ ಜನ ಬಂದೇ ಬರ್ತಾರೆ. ಅವ್ರ ಹತ್ರ ಮೊನ್ನೆ ಒಂದು ವಿಡಿಯೋ ನೋಡಿದ್ವಿ, ಗೋ ರಕ್ಷಣೆ ಅಂತ ಮಾಡಿದ್ರು ಅವ್ರ ಹತ್ರ. ನಾ ಎಲ್ಲ ಮಾಡಿದ್ವಿ ಇಲ್ಲಿ, ಯಾಕಂದ್ರೆ ನನ್ ಕಡೆ ಫೋಟೋಸ್ ಇದೆ, ಹಾಕ್ತೀನಿ ವಿಡಿಯೋ ಎಲ್ಲ ಇದೆ, ಎಲ್ಲ ರಕ್ಷಣೆ ಮಾಡಿದ್ವಿ. ಗೋ ಕಡಿತಾ ಇದ್ರು ಅಂತ ತಡಿಯಕ್ ಹೋದ್ರೆ ನಮ್ ನಮ್ಮವರಿಗೆ ಹೇಳ್ಕೊ ಅದಿಲ್ಲ, ಇನ್ನೊಬ್ಬರು ಮಾಡ್ಲಿ ಅನ್ನೋ ಭಾವನೆಗೆ ಹಾಕ್ಬೇಕು. ಮಾಡಲ್ಲ ಅವ್ರ ಹತ್ರ, ಖುದ್ದಾಗಿ ನಾವು ಹೋಗಿ ನಾವೆಲ್ಲ ಮಾಡಿದ್ವಿ. ಏ ನೀನ್ ಅದನ್ನೇ ಮಾತಾಡ್ತಿದ್ಯಾ, ಮತ್ತೆ ಬ್ಯಾಲೆನ್ಸ್ ಕಳ್ಕೊತಾ ಇದೀಯ. ಇಲ್ಲ ಇಲ್ಲ, ನೀನ್ ಯಾರೇ ಮಾಡ್ಲಿ
ಅದನ್ನ ಮಾಡಿರೋದು ಗೌರವ ಗೊಪ್ಪತನ ದೊಡ್ಡ ವ್ಯಕ್ತಿತ್ವ ಅಂತ ಅನ್ಕೋಬಾರ್ದು. ನೋಡಿ ಇನ್ನೊಬ್ರು ಮಾಡ್ಲಿ ಅಂತ ನಾವು ಮಾದರಿ ಆಗೋಕೆ ನನ್ ದೊಡ್ಡ ದೊಡ್ಡ ವ್ಯಕ್ತಿತ್ವ ಅಂತ ಅನ್ಕೊಂಡಿಲ್ಲ ನಾನು. ನೀನ್ ಅನ್ಕೊಂಡಿಲ್ವೋ ಹೇಳ್ತಾ ಇದ್ದೀನಿ, ನೀನ್ ಮಾಡಿರೋದು ಜಗತ್ ಜಾಹೀರವಾಗಬೇಕು ಅಂದ್ರೆ 10 ಜನಕ್ಕೆ ಯಾಕೆ ಗೊತ್ತಾಗ್ಬೇಕು ಅಂದ್ರೆ ಅವರು ಮಾಡುವಂತ ಆಗ್ಬೇಕು. ಎಷ್ಟೋ ಜನಕ್ಕೆ ಗೋ ಮರಿ ನಚ್ಕೊಂಡು ಹೋಗ್ತಾ ಇರ್ತಾರೆ ಅಂತ ಇಟ್ಕೋ, ಅವ್ರಿಗೆ ಗೊತ್ತಿಲ್ಲ ಪಾಪ ಏನ್ ಮಾಡ್ಬೇಕು ಅಂತ. ತಡೆದ್ರೆ ನಮ್ಮಿಷ್ಟ ನಮ್ಗೋ ಅಂತಾರೇನೋ ಅನ್ನೋ ಭಯ ಇವ್ರಿಗೆ. ಅದೇ ನೀನ್ ಮಾಡಿರೋದ್ ನೋಡ್ಬಿಟ್ಟು ಓಕೆ ಅವ್ರು ಮಾಡಿದಾರೆ ನಾನು ಇದನ್ನ ಕಾಪಾಡೋಣ ಅನ್ನೋ ಬುದ್ಧಿ ಬರುತ್ತೆ ಜನಕ್ಕೆ. ಅವೇರ್ನೆಸ್ ಬೇಕಷ್ಟೇ ಕಣ. ಅವೇರ್ನೆಸ್ ಮಾಡಕ್ ಹೋದ್ರೆ ಆಗಲ್ ಬಿಡ. ಅವ್ರ ಹತ್ರ ಎಲ್ಲಾರು ಅವ್ರ ಲೆಕ್ಕದಲ್ಲಿ ಇರ್ತಾರೆ ಎಲ್ಲಾರು ಎಲ್ಲಾ. ನಾನು ಏನೋ ಹೇಳ್ತಾ ಇದೀನಿ, ನೀನ್ ಏನೋ ಅರ್ಥ ಮಾಡ್ಕೋತಾ ಇಡಫೋನ. ಅವೇರ್ನೆಸ್ ಬೇಕು ಅಂದ್ರೆ ಜನಕ್ಕೆ ಗೊತ್ತಾಗತ್ತೋ, ಯಾರಾದ್ರೂ ಒಬ್ರು ಒಳ್ಳೆ ಕೆಲಸ ಮಾಡಿದ್ರೆ ನಾವು ಮಾಡ್ಬೇಕು ಅನ್ಸತ್ತೋ. ಆಯ್ತು ಅವ್ರ ಹತ್ರ ಅಂದೇ ಮಾಡ್ತೀನಿ ಮಗ. ನೀನ್ ಮಾಡ್ತಾ ಹೋಗು, ಮಾಡ್ತಾ ಇದೀವಿ. ನೀನ ಆಟೋಮೆಟಿಕ್ ಆಗಿ ನಾಯಕ ಆಗ್ತೀಯಪ್ಪ ನಿನ್ನಲ್ಲಿ. ಯಾಕೆ ಗೊತ್ತಾ, ಯಾರ್ ಜನ ಅಂದ್ರೆ ನಾಯಕ ಅಂದ್ರೆ ಏನೇನು ಗೊತ್ತಾ, ನಾಯಕ ಅಂದ್ರೆ ರಾಜ ಅಂತೆಲ್ಲ ಅರ್ಥ, ನಾಯಕ ಅಂದ್ರೆ ಸೇವಕ ಅಂತ ಅರ್ಥ. ಯಾರು ಹೆಚ್ಚು ಜನಗಳಿಗೆ ಸೇವೆ ಮಾಡ್ತಾರೆ, ಮಧ್ಯೆ ಮಾತಾಡ್ಬೇಡ, ಯಾರು ಹೆಚ್ಚು ಜನಗಳಿಗೆ ಸೇವೆ ಮಾಡ್ತಾರೋ ಅವನು ಆ ಹೆಚ್ಚು ಜನಗಳ ನಾಯಕ ಅವನು. ಅರ್ಥ ಮಾಡ್ಕೋ, ಅದೊಂದು ಪವಿತ್ರವಾದ ಹೆಸರದು. ನಿನ್ನಲ್ಲಿ ಸೇವೆ ಮಾಡಬೇಕು ಅನ್ನೋ ಗುಣ ಇರೋದ್ರಿಂದ ನೀನು ಆ ಲೀಡರ್ ಆಗ್ತೀಯ ನೀನು. ಆಯ್ತಾ ಅವ್ರ ಹತ್ರ ಓಕೆ, ಇದನ್ನ ಹಾಕ್ಬೇಕಾ ಬೇಡವಾ? ಹಾಕಿ ಅವ್ರ ಹತ್ರ ನೀವೇ ಹಾಕ್ತೀನಿ ಅಂತ ಹಾಕಿಲ್ಲ ಬೇಡ ನಿಮ್ಗೆ. ನಿಮ್ಗೆ ಹೆಂಗ ಅನ್ಸ ನನ್ಗೆ, ನಾನು ಪ್ರತಿಯೊಂದು ಹಾಕ್ತೀನಿ. ಯಾಕೆ ಗೊತ್ತಾ, ಇದು ಪ್ರತಿಯೊಬ್ಬರ ಹತ್ರ ಮೊದ್ಲೇ ಹೇಳ್ಬಿಟ್ಟಿದೀನಿ, ನಿಮ್ದು ಹಾಕೋದಿದ್ರೆ ಫೋನ್ ಮಾಡಿ ಇಲ್ಲಾಂದ್ರೆ ಬೇಡ ಅಂತ. ನಿನ್ಗೆ ಹೇಳಿದ್ರೆ ನೀನು ಹಾಕು ಅಂದ್ರೆ ಹಾಕ್ತೀನಿ. ಓಕೆ, ಅವ್ರ ಹತ್ರ ಹಾಕ್ತೀರಾ? ಹಾಕಿ, ಅದಕ್ಕೇನು ತೊಂದ್ರೆ ಇಲ್ಲ. ಓಕೆ ಬಂಗಾರ, ಥ್ಯಾಂಕ್ ಯು. ಓಕೆ.